ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ನಿಯತಿಯನ ಮೀರಿದಪ್ಪರ್ ಎಂಬ ಒಂದು ಅಖಂಡ ಒಂದು ಖಂಡ ಕಾವ್ಯದಲ್ಲಿ ಏನು ಒಂದು ಯಶೋಧರ ಚರಿತೆಯ ಒಂದು ಭಾಗವಾದಂತಹ ನಿಯತಿಯನಾರ್ ಮೀರಿದಪ್ಪರ್ ಎಂಬ ಒಂದು ಕಥಾಭಾಗದ ಒಂದು ಪೂರ್ವ ಕಥೆಯನ್ನ ನಾವು ನೋಡೋದಾದ್ರೆ, ವಿದ್ಯಾರ್ಥಿಗಳೇ ಇದು ಬಹಳ ಒಂದು ಉತ್ತಮವಾದಂತಹ ಭಾಗ. ಎಲ್ಲರೂ ಸಹ ಹೆಚ್ಚು ಹೆಚ್ಚು ಗಮನವನ್ನ ಕೊಟ್ಟು ಈ ಒಂದು ಭಾಗವನ್ನ ತಿಳಿಸ್ಕೊಬೇಕು ವಿದ್ಯಾರ್ಥಿಗಳೇ. ನಾನು ಮುಂದಿನ ಒಂದು ಸಮಯದಲ್ಲಿ ಇದರ ಬಗ್ಗೆ ತಿಳಿಸ್ತೇನೆ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಓದ್ಬೇಕಂತ. ಮೊದಲಿಗೆ ಒಂದು ನಿಯತಿಯನಾರ್ ಮೀರಿದಪ್ಪರ್ ಎಂಬ ಒಂದು ಕಥಾಭಾಗದ ಒಂದು ಪೂರ್ವ ಕಥೆಯನ್ನ ತಿಳಿಯೋದಾದ್ರೆ, ಯಶೋಧರ ಚರಿತೆಯ ಒಂದು ಪೂರ್ವ ಕಥೆಯ ಭಾಗವನ್ನ ತಿಳಿಯೋದಾದ್ರೆ ನೋಡಿ, ರಾಜಪುರವೆಂಬ ಪಟ್ಟಣ ನೋಡಿ, ಅತ್ಯಂತ ಗಮನವಿಟ್ಟು ಇದನ್ನ ಕೇಳಿ ಹೆಚ್ಚು ಹೆಚ್ಚು ಗ್ರಹಿಸ್ತಾ ಹೋಗ್ಬೇಕು, ನಿಮ್ಮ ಮನಸ್ಸನ್ನ ಕೇಂದ್ರೀಕರಿಸಿ. ರಾಜಪುರವೆಂಬ ಪಟ್ಟಣ, ಅದರ ದೊರೆಯಾರು ಮಾರಿದತ್ತ. ನೋಡಿ, ರಾಜಪುರದ ಒಂದು ಪಟ್ಟಣದ ಒಬ್ಬ ದೊರೆಯಾರಾಗಿದ್ದ ಮಾರಿದತ್ತ ಆಗಿದ್ದ. ಆ ಪುರದಲ್ಲಿ ಚಂಡಮಾರಿಯ ದೇವಾಲಯವಿತ್ತು. ನೋಡಿ, ಒಂದು ಕಥೆಯ ರೂಪದ ಆಗಿ ಹೇಳ್ತಾ ಹೋಗ್ತೇನೆ, ದಯವಿಟ್ಟು ಹೆಚ್ಚು ಹೆಚ್ಚು ಗಮನಿಸಿ. ನೋಡಿ, ರಾಜಪುರವೆಂಬ ಒಂದು ಪಟ್ಟಣ, ಅದರ ದೊರೆಯಾರು ಮಾರಿದತ್ತ. ಆ ಪುರದಲ್ಲಿ ಚಂಡಮಾರಿಯ ದೇವಾಲಯವಿತ್ತು. ಆ ಒಂದು ಪುರದಲ್ಲಿ, ಆ ಒಂದು ಗ್ರಾಮದಲ್ಲಿ ಏನು ಚಂಡಮಾರಿಯ ಒಂದು ದೇವಾಲಯವಿತ್ತು. ಅಶ್ವಾಯುಜ ಮತ್ತು ಚೈತ್ರ ಋತುಗಳಲ್ಲಿ ದೊರೆ ಮತ್ತು ಪ್ರಜೆಗಳು ಜಾತ್ರೆ ನಡೆಸಿ. ನೋಡಿ, ಅಶ್ವಾಯುಜ ಮತ್ತು ಚೈತ್ರ ಋತುಗಳಲ್ಲಿ ದೊರೆ ಮತ್ತು ಪ್ರಜೆಗಳೇನು ಜಾತ್ರೆಯನ್ನ ನಡೆಸಿ ದೇವಿಯನ್ನ ಆರಾಧಿಸುತ್ತಿದ್ದರು. ಈ ಚಂಡಮಾರಿಯ ದೇವಾಲಯಕ್ಕೆ ಜಾತ್ರೆಗಳನ್ನ ನಡೆಸಿ ಏನು ಒಂದು ಉತ್ತಮವಾಗಿ ಆರಾಧಿಸುತ್ತಿದ್ರು ದೇವಿಯನ್ನ. ಒಮ್ಮೆ ಚೈತ್ರ ಮಾಸದಲ್ಲಿ ಜಾತ್ರೆ ನಡೆಯಬೇಕಿತ್ತು. ಏನು, ಒಮ್ಮೆ ಚೈತ್ರ ಮಾಸದಲ್ಲಿ ಏನ್ ನಡಿಬೇಕಾಗಿತ್ತು, ಜಾತ್ರೆ ನಡೆಯಬೇಕಿತ್ತು. ಆದ್ರೆ ನೋಡಿ, ಮಾರಿಗೆ ಬಲಿ ಕೊಡುವುದಕ್ಕಾಗಿ ಮಾನವರನ್ನ ಹಿಡಿದು ತರುವಂತೆ ಮಾರಿದತ್ತನು ತಳಾರ ಚಂಡಕರ್ಮನಿಗೆ ಆಜ್ಞಾಪಿಸಿದನು. ಏನು, ಜಾತ್ರೆಯ ಸಮಯದಲ್ಲಿ ಅಲ್ಲಿನ ಪ್ರಜೆಗಳು ಮತ್ತು ದೊರೆ ಏನ್ ಮಾಡ್ತಾ ಇದ್ರು, ಆ ದೇವಿಗೆ ಒಂದು ಬಲಿಯನ್ನ ನೀಡ್ತಾ ಇದ್ರು. ಏನು, ಪ್ರಜೆಗಳು ಸಾಮಾನ್ಯವಾಗಿ ಕುರಿ ಮತ್ತು ಕೋಳಿಯನ್ನ ಬಲಿ ಕೊಡ್ತಾ ಇದ್ರೆ, ಏನು ರಾಜ ಮಾರಿದತ್ತ ಏನು ಅತ್ಯಂತ ಕ್ರೂರವಾದಂತಹ ರಾಜ ಅಲ್ವಾ, ಅವನೇನು ಮಾನವರನ್ನ ಬಲಿ ಕೊಡ್ತಾ ಇದ್ದ. ಏನು, ಈ ಒಂದು ಚೈತ್ರ ಮಾಸದಲ್ಲಿ ಬಲಿ ಕೊಡುವುದಕ್ಕಾಗಿ ಏನು ಮಾನವರನ್ನ ಹಿಡಿದು ತರುವಂತೆ ಮಾರಿದತ್ತನು ತಳಾರ ಚಂಡಕರ್ಮನಿಗೆ, ತಳಾರ ಅಂದ್ರೆ ಸೇವಕ ಚಂಡಕರ್ಮನಿಗೆ ತಿಳಿಸ್ತಾನೆ. ತದನಂತರ ನೋಡಿ, ಅವನು ಸುದತ್ತಾಚಾರ್ಯ ಮುನಿಗಳೊಡನೆ ಆ ಪುರಕ್ಕೆ ಬಂದು ಭಿಕ್ಷೆಗೆ ಹೊರಟಿದ್ದ ಎಳೆ ವಯಸ್ಸಿನ ಸೋದರಿಯರಾದಂತಹ ಅಭಯ ರುಚಿ ಮತ್ತು ಅಭಯಮತಿಯರನ್ನ ಹಿಡಿದು ತಂದನು. ಏನು, ಅದೇ ಸಮಯದಲ್ಲಿ ಆ ಒಂದು ಪುರಕ್ಕೆ ಸುದತ್ತಾಚಾರ್ಯ ಎಂಬ ಮುನಿಗಳು ಬಂದಿರ್ತಾರೆ. ಏನು, ಆ ಪುರಕ್ಕೆ ಭಿಕ್ಷಾಟನೆಗೆ ಬಂದಿರ್ತಾರೆ ಸುದತ್ತಾಚಾರ್ಯ ಮತ್ತು ಅವರ ಒಂದು ಸೇವಕರು, ಅವರ ಒಂದು ಶಿಷ್ಯಂದಿರು. ಅವರ ಜೊತೆಯಲ್ಲಿ ಯಾರು ಬಂದಿರ್ತಾರೆ, ಎಳೆ ವಯಸ್ಸಿನ ಸೋದರ ಸೋದರಿಯಾದ. ನೋಡಿ, ಅಭಯ ರುಚಿ ಸೋದರಿ ತಂಗಿಯಾರು ಅಭಯಮತಿಯರನ್ನ ಏನು ಅಲ್ಲಿಗೆ ಬಂದಿರ್ತಾರೆ ಭಿಕ್ಷಾಟನೆಯ ಸಮಯದಲ್ಲಿ. ಏನು, ಆ ಒಂದು ತಳಾರ ಏನ್ ಮಾಡ್ತಾನೆ, ಈ ಅಭಯ ರುಚಿ ಮತ್ತು ಅಭಯಮತಿಯನ್ನ ಹಿಡಿದುಕೊಂಡು ಮಾರಿಯ ಮನೆಯ ಭಯಂಕರ ದೃಶ್ಯದಿಂದ ಆ ಮಕ್ಕಳು ಸ್ವಲ್ಪವೂ ವಿಚಲಿತರಾಗಲಿಲ್ಲ. ನೋಡಿ, ಆ ಮಾರಿ ಏನು ಚಂಡಮಾರಿ ಏನು ಭಯಂಕರವಾಗಿ ಒಂದು ಹೆಚ್ಚು ರೌದ್ರ ರೀತಿಯಲ್ಲಿ ಇರುತ್ತಲ್ವಾ ಆ ದೇವಿ. ಆ ದೇವಿಯನ್ನ ನೋಡಿದ್ರು ಸಹ ಮಾರಿಯ ಮನೆಯ ಭಯಂಕರವಾದಂತಹ ದೃಶ್ಯದಿಂದ ಆ ಮಕ್ಕಳು ಏನು ಸ್ವಲ್ಪವೂ ವಿಚಲಿತರಾಗಲಿಲ್ಲ, ಧೈರ್ಯವನ್ನ ಕಡಿದುಕೊಳ್ಳಿಲ್ಲ. ಅವರ ಧೈರ್ಯ ಸ್ಥೈರ್ಯಗಳನ್ನ ಕೊಂಡು ಬೆಕ್ಕಸ ಬೆರಗಾದಂತಹ ಮಾರಿದತ್ತ ಏನು ಅವರ ಒಂದು ಧೈರ್ಯವನ್ನ ಕಂಡಂತ ಬೆಕ್ಕಸ ಬೆರಗಾಗ್ತಾನೆ, ಆಶ್ಚರ್ಯಗೊಳ್ತಾನೆ. ಯಾರು ಮಾರಿದತ್ತ. ನೋಡಿ, ಅವರನ್ನ ಬಲಿ ಕೊಡದೆ ಅವರ ವೃತ್ತಾಂತವನ್ನ ತಿಳಿಯ ಬಯಸಿದನು. ನೋಡಿ, ಏನು ಬಲಿ ಕೊಡೋಕ್ಕಾಗಿ ತಂದಿದ್ನಲ್ವಾ, ಬಲಿ ಕೊಡಬೇಕಂತ ಯಾರು ಅಭಯರುಚಿ ಅಭಯಮತಿಯನ್ನ ಕರೆತಂದ್ರು ಸಹ ಅವರನ್ನ ಬಲಿ ಕೊಡದೆ ಅವರ ಜೀವನ ವೃತ್ತಾಂತವನ್ನ ತಿಳಿಯ ಬಯಸಿದನು. ಅಭಯರುಚಿಯು ತನ್ನ ಪೂರ್ವ ಕಥೆಯನ್ನ ನಿರೂಪಿಸಿದನು. ನೋಡಿ, ಅಭಯರುಚಿನು ತನ್ನ ಪೂರ್ವ ಕಥೆಯನ್ನ ತಿಳಿಸ್ತಾನೆ. ನೋಡಿ, ಹಾಗಾದ್ರೆ ಅಭಯರುಚಿ ಮತ್ತು ಅಭಯಮತಿ ಯಾರು ಎಂಬುದನ್ನ ನಾವು ತಿಳಿದುಕೊಳ್ಳೋಣ. ನೋಡಿ, ಅಭಯಮತಿ ಮತ್ತು ಅಭಯ ರುಚಿ, ನೋಡಿ ಯಶೋಧರ ಚರಿತೆಯ ಅತ್ಯಂತ ಪ್ರಮುಖವಾದಂತಹ ಭಾಗ ನಾವು ಇವಾಗ ತಿಳಿದುಕೊಂತ ಇದ್ದೀರಾ. ನೋಡಿ, ಉಜ್ಜಯಿನಿಯ ರಾಜಕುಮಾರ ಯಶೋಧರ. ನೋಡಿ, ಉಜ್ಜಯಿನಿಯ ರಾಜಕುಮಾರ ಯಾರು, ಯಶೋಧರ. ತಂದೆ ಯಶೋಗ, ನೋಡಿ ತಂದೆ ಯಶೋಗ. ತಾಯಿ ಚಂದ್ರಮತಿ, ಪತ್ನಿ ಅಮೃತಮತಿ. ನೋಡಿ, ಯಶೋಧರ ಮತ್ತು ಅಮೃತಮತಿ ಇಬ್ಬರು ಯಾರು, ಪತಿ ಪತ್ನಿ ಅಲ್ವಾ, ಪತಿ ಪತ್ನಿಯಾರಾಗಿರ್ತಾರೆ ಯಶೋಧರ ಮತ್ತು ಅಮೃತಮತಿ. ನೋಡಿ, ಅತ್ಯಂತ ಉತ್ತಮವಾದಂತಹ ಜೀವನವನ್ನ ನಡೆಸ್ತಾ ಇರ್ತಾರೆ. ಯಶೋಧರ ಅತ್ಯಂತ ಉತ್ತಮವಾದಂತಹ ಸರಳ ಜೀವಿ, ಸರಳ ಅರಸ, ಹೆಚ್ಚು ಉತ್ತಮವಾದಂತಹ ಅರಸ ಅಂತ ಅನ್ಸ್ಕೊಂಡಿರ್ತಾನೆ. ನೋಡಿ, ಯಶೋಧರ ಅಮೃತಮತಿಯರು ಅನ್ಯೋನ್ಯವಾಗಿದ್ದು ಸುಖದಿಂದಿದ್ದರು. ಅತ್ಯಂತ ಚೆಲುವ, ಸುಂದರ, ಸಕಲ ವಿದ್ಯಾಪಾರಂಗತ ಹಾಗೂ ಸುಸಂಸ್ಕೃತನಾದಂತಹ ಯಶೋಧರನ ಪತ್ನಿ ಅಮೃತಮತಿಯು, ನೋಡಿ
ಏನೋ ಯಶೋಧರ ಯಾರೋ ನೋಡಿ, ಯಶೋಧರ ಮತ್ತು ಅಮೃತಮತಿಯು ಅನ್ಯೋನ್ಯವಾಗಿ ಸುಖದಿಂದ ಜೀವನವನ್ನ ನಡೆಸ್ತಾ ಇದ್ರು. ನೋಡಿ ಅತ್ಯಂತ ಚಲುವ ಯಾರು? ಯಶೋಧರ. ನೋಡಿ ಅತ್ಯಂತ ಚಲುವ, ಅದೇ ರೀತಿ ವಿದ್ಯಾಪರಂಗತ ಹಾಗೂ ಸುಸಂಸ್ಕೃತ ಉತ್ತಮವಾದಂತಹ ನಾಗರಿಕತೆಯನ್ನ ಹೊಂದಿದ್ದವರು ಯಾರು? ಯಶೋಧರನ ಪತ್ನಿ ಅಮೃತಮತಿ ಯಶೋಧರ ಆಗಿದ್ದು. ಆದರೆ ಅಮೃತಮತಿಯು ನೋಡಿ, ತನ್ನ ಪತ್ನಿ ಅಮೃತಮತಿಯು ಒಂದು ದಾಹಕ್ಕೆ ಸಿಗುತ್ತಾಳೆ, ಕಾಮದ ದಾಹಕ್ಕೆ ಸಿಲುಕಿ ನೋಡಿ ಅಮೃತಮತಿಯು ಕುರೂಪಿಯಾದಂತಹ ಅಷ್ಟವಂಕ ಮಾವಟಿಗನ ಗಾನ ಮಾಧುರ್ಯಕ್ಕೆ ಮನಸೋತು ಪತಿಗೆ ದ್ರೋಹ ಬಗೆಯೋಳು. ಏನು ಒಂದು ಕಾಮದ ದಾಹ ಎಂಬುದು ಅಮೃತಮತಿಯ ಒಂದು ಮನಸ್ಸನ್ನ ಕೆಡಿಸುತ್ತೆ. ನೋಡಿ ಕುರೂಪಿಯಾದಂತಹ ಅಷ್ಟವಂಕ ಮಾವಟಿಗ ಅಂದ್ರೆ ಮಾವುತ ಆನೆಗಳನ್ನ ಒಂದು ಇದ್ ಮಾಡ್ತಾರ, ಸೇವಕ ಆಗಿರ್ತಾನಲ್ವಾ ಅವನನ್ನ ಮಾವಟಿಗ ಅಂತ ಕರಿತೇನೆ. ಅವನ ಒಂದು ಗಾನ ಮಾಧುರ್ಯಕ್ಕೆ ನೋಡಿ, ಅವನ ಒಂದು ಹಾಡಿಗೆ ಮನಸೋತಂತಹ ಒಂದು ಯಾರು ಪತ್ನಿ ಅಮೃತಮತಿ ಅವರಿಗೆ ಮನಸೋಲ್ತು ಅವರ ಜೊತೆಯಲ್ಲಿ ಒಂದು ಕಾಮದ ದಾಹಕ್ಕೆ ಸಿಲುಕಿರ್ತಾರೆ. ನೋಡಿ ಕಾಮದ ದಾಹಕ್ಕೆ ಸಿಲುಕಿ ಪತಿಗೆ ಯಾರು ಯಶೋಧರನಿಗೆ ಮೋಸವನ್ನ ಮಾಡ್ತಾಳೆ, ದ್ರೋಹವನ್ನ ಬಗೆಯುತ್ತಾಳೆ. ನೋಡಿ ಪತ್ನಿಯ ಏಹ ಕೃತ್ಯವನ್ನ ಕಂಡಾರೆ ಕಂಡ ಯಶೋಧರನು ಅತ್ಯಂತ ಖಿನ್ನನಾಗುತ್ತಾನೆ. ನೋಡಿ ಇಂತಹ ಏಹ ಕೃತ್ಯವನ್ನ ಕಂಡಂತಹ ಯಶೋಧರನ್ ಏನಾಗ್ತಾನೆ, ಅತ್ಯಂತ ವಿಚಲಿತನಾಗ್ತಾನೆ. ತಾಯಿ ಚಂದ್ರಮತಿ ದೇವಿಯು, ನೋಡಿ ಯಶೋಧರನ ತಾಯಿ ಯಾರು? ಚಂದ್ರಮತಿ ದೇವಿ ಅಂತ ಹೇಳಿದ್ನಲ್ವಾ. ಚಂದ್ರಮತಿಯು ಪರಿಪರಿಯಾಗಿ ಬೇಡಿಕೊಂಡಾಗ ಮನಸ್ಸಿನ ಖಿನ್ನತೆಗೆ ಕಾರಣವನ್ನ ಹೇಳಲಾಗಿದೆ. ನೋಡಿ ಚಂದ್ರಮತಿ ಏನ್ ಮಾಡ್ತಾಳೆ, ಯಶೋಧರನನ್ನ ಒಂದು ಗೌರವದಿಂದ ಕೇಳ್ಕೊಂತಾರೆ. ಆದ್ರೂ ಸಹ ಅವನ ಒಂದು ನೋವನ್ನ ಹೇಳ್ಕೊಳ್ತಾ ಏನ್ ಮಾಡ್ತಾನೆ, ಅವನು ಒಂದು ಖಿನ್ನತೆಯ ಕಾರಣವನ್ನ ಹೇಳ್ತಾನೆ. ನೋಡಿ ಕಳೆದ ರಾತ್ರಿ ದುಸ್ವಪ್ನವೊಂದನ್ನು ಕೆಟ್ಟ ಕನಸನ್ನ ಕಂಡಿದ್ದಾಗಿ ಹೇಳುವನು. ಸ್ವಪ್ನ ದೋಷ ನಿವಾರಣೆಗಾಗಿ ಪ್ರಾಣಿ ಬಲಿಯನ್ನ ಕೊಡಲು ಒಪ್ಪದೆ ತಾಯಿಯ ಸಮಾಧಾನಕ್ಕಾಗಿ ಹಿಟ್ಟಿನಿಂದ ಮಾಡಿದ ಕೋಳಿಯೊಂದನ್ನ ಬಲಿ ಕೊಡುವಲು ಒಪ್ಪುತ್ತಾನೆ. ನೋಡಿ ಜೈನ ಧರ್ಮದಲ್ಲಿ ಬಲಿ ಕೊಡುವ ಒಂದು ಸಂಪ್ರದಾಯವನ್ನ ಖಂಡಿಸ್ತಿರ್ತಾರೆ. ನೋಡಿ ಅದರಿಂದ ಏನ್ ಮಾಡ್ತಾನೆ, ನೋಡಿ ಸಮಾಧಾನಕ್ಕಾಗಿ, ತಾಯಿಯ ಒಂದು ಸಮಾಧಾನಕ್ಕಾಗಿ ಹಿಟ್ಟಿನಿಂದ ಮಾಡಿದಂತಹ ಒಂದು ಕೋಳಿಯನ್ನ ಬಲಿ ಕೊಡಲು ಒಪ್ಪುತ್ತಾನೆ. ನೋಡಿ ಹಿಟ್ಟಿನ ಕೋಳಿಯನ್ನ ಬಲಿ ಕೊಡುವಾಗ ಅದರೊಳಗೆ ಅಡಗಿದ್ದ ಬೆಂತರವೊಂದು ಕೂಗಿ ಹಸುನೋಗಿತ್ತು. ನೋಡಿ ಏನು ವರ್ಣನೆ ನೋಡಿ ವಿದ್ಯಾರ್ಥಿಗಳು, ಹಿಟ್ಟಿನ ಕೋಳಿ ಸಹ ಒಂದು ಮರಣ ಹೊಂದಿತ್ತು ಎಂಬುದನ್ನ ನಮ್ಮ ಜೈನ ಧರ್ಮದಲ್ಲಿ ಏನು ಒಂದು ಅಹಿಂಸಾ ತತ್ವಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಿದ್ರಲ್ವಾ, ಅದು ನಮಗೆ ತಿಳಿಸುತ್ತೆ. ನೋಡಿ ಹಿಟ್ಟಿನ ಕೋಳಿಯನ್ನ ಬಲಿ ಕೊಟ್ಟಾಗ ಅದರೊಳಗೆ ಅಡಗಿದ್ದ ಒಂದು ಜೀವಿ ಏನು ಕೂಗಿ ಹಸುನೀಗಿತ್ತು. ಇದರಿಂದ ಮತ್ತು ಖಿನ್ನನಾದಂತಹ ಯಶೋಧರನು, ಇದರಿಂದ ಇನ್ನೂ ಹೆಚ್ಚು ನೋವನ್ನ ಅನುಭವಿಸಿದಂತ ಯಶೋಧರನು ಮಗನಾದಂತಹ, ನೋಡಿ ಯಶೋಧರನ ಮಗನ ಹೆಸರೇನು, ಯಶೋಮತಿಗೆ ಪಟ್ಟ ಕಟ್ಟಿ ಕಾಡಿಗೆ ತಪಸ್ಸಿಗೆ ಹೊರಟಲು ಮುಂದಾಗ್ತಾನೆ. ಆ ವಿಷಯವನ್ನ ತಿಳಿದಂತಹ ಅಮೃತಮತಿಯು ಏನ್ ಮಾಡ್ತಾಳೆ, ಅವಳ ಹೆಂಡತಿ ಗಂಡ ಹಾಗೂ ಅತ್ತೆಯನ್ನ, ನೋಡಿ ಗಂಡ ಯಾರು, ಯಶೋಧರ, ಅದೇ ರೀತಿ ಅತ್ಯಂತ ಯಾರನ್ನ ಕರೀತಾ ಇದ್ರೆ ಚಂದ್ರಮತಿ ಅಲ್ವಾ, ನೋಡಿ ಚಂದ್ರಮತಿಯನ್ನ ವಿಷವಕ್ಕಿ ಕೊಲ್ತಾಳೆ. ಯಾರು ಕೊಲ್ಲೋದು, ಪತ್ನಿ ಅಮೃತಮತಿ ಅಲ್ವಾ, ಯಶೋಧರನ ಪತ್ನಿ ಅಮೃತಮತಿ. ಏನು ಈ ವಿಷಯವನ್ನ ತಿಳಿದ ಕೂಡಲೇ ಅಮೃತಮತಿ ಏನ್ ಮಾಡ್ತಾಳೆ, ಗಂಡ ಮತ್ತು ಅತ್ತೆಯನ್ನ ವಿಷವಿಕ್ಕಿ ಕೊಲ್ತಾಳೆ. ಆಗ ನೋಡಿ ಈ ಒಂದು ಗಂಡ ಆದಂತಹ ಒಂದು ಯಶೋಧರ ಮತ್ತು ಅತ್ತೆಯೇನು ಸತ್ತ ಯಶೋಧರ ಮತ್ತು ಚಂದ್ರಮತಿಯು, ನೋಡಿ ಸತ್ತಂತಹ ಯಶೋಧರ ಮತ್ತು ಚಂದ್ರಮತಿಯರು ಮುಂದಿನ ಜನ್ಮಗಳಲ್ಲಿ ಯಾವ ಯಾವ ರೂಪಗಳಾಗಿ ಜನ್ಮವನ್ನ ತಳ್ತಾರಂದ್ರೆ, ನವಿಲು ನಾಯಿಯಾಗಿ, ಹಾವು ಮುಳ್ಳಂದಿಯಾಗಿ, ಮೀನು ಮೊಸಳೆಯಾಗಿ, ಹಾಡು ಹೋತವಾಗಿ ಮತ್ತು ಕೋಣ ಹೋತಗಳಾಗಿ, ಕಡೆಗೆ ಕೋಳಿ ಪಿಳ್ಳೆಗಳಾಗಿ ಜನಿಸ್ತಾರೆ. ನೋಡಿ ಕೊನೆಗೆ ಏನು, ಕೋಳಿ ಪಿಳ್ಳೆಗಳಾಗಿ ಜನಿಸ್ತಾರೆ. ಒಮ್ಮೆ ಅಂಕಂಪನ ಮುನಿಯ ಒಂದು ಉಪದೇಶವನ್ನ ನೀಡ್ತಾರೆ. ಅಂಕಂಪನ ಮುನಿಗಳು ಉಪದೇಶವನ್ನ ಏನು, ಆ ಸಮಯದಲ್ಲಿ ಈ ಕೋಳಿ ಪಿಳ್ಳೆಗಳು ಜ್ಞಾತ ಸ್ಮರಗಳಾಗಿ ಈ ವೃತ್ತವನ್ನ ಆಚರಿಸಿ ಹರ್ಷದಿಂದ ಕಲಿತಾಗ ವನವಿಹಾರಕ್ಕೆ, ನೋಡಿ ಆ ಒಂದು ಉಪದೇಶವನ್ನ ಯಾರು ಕೇಳಿಸ್ಕೊಂತಾರೆ, ಈ ಕೋಳಿ ಪಿಳ್ಳೆಗಳು ಕೇಳಿಸ್ಕೊಂತವೆ. ಈ ಕೋಳಿ ಪಿಳ್ಳೆಗಳು ಆ ಉಪದೇಶವನ್ನ ಕೇಳಿದಾಗ ಜ್ಞಾತ ಸ್ಮರಗಳಾಗಿ ವೃತ್ತವನ್ನ ಆಚರಿಸಿ ಏನ್ ಮಾಡ್ತವೆ, ಹರ್ಷದಿಂದ ಹೋಗ್ತಾರೆ. ವನವಿಹಾರಕ್ಕೆ ಹೋಗಿದ್ದಂತ ಯಶೋಮತಿ, ನೋಡಿ ಯಶೋಮತಿ ಯಾರು, ಯಶೋಧರನ ಮಗನ ಹೆಸರಲ್ವಾ ಯಶೋಮತಿ. ನೋಡಿ ಇಂದು ವನವಿಹಾರಕ್ಕೆ ಹೋಗಿದ್ದಂತ ಯಶೋಮತಿಯ ಬಾಣಕ್ಕೆ ಯಾವು ಈ ಕೋಳಿ ಪಿಳ್ಳೆಗಳು, ನೋಡಿ ಈ ಕೋಳಿ ಪಿಳ್ಳೆಗಳು ತುತ್ತಾಗ್ತವೆ. ಯಶೋಮತಿಯ ಬಾಣಕ್ಕೆ ತುತ್ತಾಗುವವು ಯಾವು ಆ ಕೋಳಿ ಪಿಳ್ಳೆಗಳು. ಬಳಿಕ ಯಶೋಮತಿಯು ಪತ್ನಿ ಯಾರಾಗಿರ್ತಾರೆ, ಯಶೋಮತಿಯ ಪತ್ನಿ ಕುಸುಮಾವಳಿಯ ಮಕ್ಕಳಾಗಿ ಹುಟ್ಟುವವು. ನೋಡಿ ಆ ಅವಳಿ ಮಕ್ಕಳೇ ಅಭಯ ರುಚಿ ಮತ್ತು ಅಭಯಮತಿ.
ನೋಡಿ, ಈ ಕುಸುಮಾವಳಿಯ ಮಕ್ಕಳಾಗಿ ಯಾರು ಜನಿಸ್ತಾರೆ? ಅಭಯ ರುಚಿ ಮತ್ತು ಅಭಯಮತಿ. ಅವರು ಮುಂದೆ ಸುದತ್ತಾಚಾರ್ಯರಲ್ಲಿ ಶಿಷ್ಯ ವೃತ್ತಿಯನ್ನ ಸ್ವೀಕರಿಸ್ತಾರೆ. ಅವರು ಮುಂದೆ ಏನು ಒಂದು ಜೈನ್ಯ ಮುನಿಗಳಲ್ಲಿ ಶಿಷ್ಯ ವೃತ್ತಿಯನ್ನ ಸ್ವೀಕರಿಸ್ತಾರೆ. ನೋಡಿ, ಈ ಒಂದು ಶಿಷ್ಯ ವೃತ್ತಿಯನ್ನ ಸ್ವೀಕರಿಸಿ ಏನು ಮುಂದೆ ಏನು ಮಾರಿದತ್ತ, ಅತ್ಯಂತ ಕ್ರೂರವಾದಂತ ಅರಸ ಅಲ್ವಾ ಈ ಮಾರಿದತ್ತ, ಏನು ಒಂದು ಆ ಪುರದಲ್ಲಿ ಚಂಡಮಾರಿಗೆ ಏನು ಒಂದು ಮಾಂಸಾಹಾರಿ ದೇವಿ, ಆ ದೇವಿಗೆ ಒಂದು ರಥವನ್ನ ಒಂದು ಜಾತ್ರೆಯನ್ನ ನಡೆಸಬೇಕಾಗುತ್ತೆ. ಆ ಜಾತ್ರೆಯ ಸಮಯದಲ್ಲಿ ನರಬಲಿಯನ್ನ ಕೊಡಬೇಕಾಗುತ್ತೆ. ಇನ್ನು ಆ ನರಬಲಿ ಏನು ವಿಶೇಷ ಅಂದ್ರೆ, ಒಂದು ಸುಜ್ಞಾನಿಗಳು, ಒಬ್ಬ ಜ್ಞಾನಿಗಳಾಗಿರ್ಬೇಕು, ವಿವೇಕಿಗಳಾಗಿರ್ಬೇಕು. ಅವರು ಏನು ತಪ್ಪುಗಳನ್ನ ಮಾಡಿರ್ಬೋದು, ತಪ್ಪುಗಳನ್ನ ಮಾಡಿರಬಾರ್ದು, ಸತ್ಯವಂತಗಳಾಗಿರ್ಬೇಕು, ಅಂತವರನ್ನ ಬಲಿ ಕೊಡಲು ತಂದಿರ್ತಾರೆ. ಯಾರು ಬಲಿ ಕೊಡುವಾಗ ಅಭಯ ರುಚಿ ಮತ್ತು ಅಭಯಮತಿಯನ್ನ ಹಿಡಿತಿರ್ತಾರೆ. ಆ ಒಂದು ಅಭಯಮತಿ ಮತ್ತು ಅಭಯ ರುಚಿ ಮತ್ತು ಅಭಯಮತಿಯ ಒಂದು ವೃತ್ತಾಂತವನ್ನ ತಿಳಿದಾಗ ಏನು ಈ ಒಂದು ಪೂರ್ವಕತೆ ಯಾವುದು, ಈ ಒಂದು ಹಿನ್ನೆಲೆಯೇ ಒಂದು ನಿಯತಿಯನಾರ್ ಮೀರಿದಪ್ಪರ್ ಎಂಬುದು. ಆ ಮೊದಲಿಗೆ ನೋಡೋಣ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿಗಳೇ ನೋಡಿ, ನಿಯತಿಯನಾರ್ ಮೀರಿದಪ್ಪರ್ ಎಂಬುದು ಒಂದು ಉತ್ತಮವಾದಂತಹ ಕಥಾಭಾಗ. ನೋಡಿ, ನಮ್ಮ ದೈವದಲ್ಲಿ ಅಂದರೆ ವಿಧಿಯನ್ನು ಯಾರು ಮೀರುವುದಕ್ಕೆ ಆಗುವುದಿಲ್ಲ ಎಂಬುದನ್ನ ಈ ಒಂದು ಕಥಾಭಾಗವು ತಿಳಿಸಿಕೊಡುತ್ತದೆ. ವಿದ್ಯಾರ್ಥಿಗಳೇ, ಇಲ್ಲಿಗೆ ನಾನು ಪಾಠವನ್ನ ನಿಲ್ಲಿಸ್ತೇನೆ. ಮುಂದಿನ ತರಗತಿಯಲ್ಲಿ ಉಳಿದ ಭಾಗವನ್ನ ನಾವು ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ದಯವಿಟ್ಟು ಏನು ಈ ಒಂದು ಸಾರಾಂಶವನ್ನ, ಇದು ಒಂದು ಪೂರ್ವಕತೆಯನ್ನ, ಅದೇ ರೀತಿ ಜನ್ನನ ಒಂದು ಜೀವನ ಚರಿತ್ರೆಯನ್ನ, ಏನು ನಿಯತಿಯನಾರ್ ಮೀರಿದಪ್ಪರ್ ಯಶೋಧರ ಚರಿತ್ರೆಯ ಒಂದು ಕಥಾಭಾಗವನ್ನ, ನೀವು ಪೂರ್ವಕತೆಯನ್ನ ಎರಡು ಮೂರು ಬಾರಿ ಕೇಳಿ ಅದನ್ನ ಸ್ಮರಿಸಬೇಕಾಗುತ್ತೆ. ವಿದ್ಯಾರ್ಥಿಗಳೇ, ಧನ್ಯವಾದಗಳು.